ಭಾರತದ ಬಹುನಿರೀಕ್ಷೆಯ ಸಿನಿಮಾ ಕೆಜಿಎಫ್ ಚಾಪ್ಟರ್ ಟೂ ಬಿಡುಗಡೆಗಾಗಿ ಇಡೀ ದೇಶದ ಚಿತ್ರಪ್ರೇಮಿಗಳು ಕಾಯ್ತಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಜುಲೈ ತಿಂಗಳಲ್ಲಿ ಕೆಜಿಎಫ್ ತೆರೆಗೆ ಬರಬೇಕಿತ್ತು. ಆದರೆ ಕೋವಿಡ್ ಎರಡನೇ ಅಲೆಯ ಭೀತಿಯಿಂದ ಎಲ್ಲ ಯೋಜನೆಗಳು ತಲೆಕೆಳಗಾಗಿತ್ತು. ಈಗ ಹೊಸ ದಿನಾಂಕದ ಹುಡುಕಾಟದಲ್ಲಿ ಚಿತ್ರತಂಡ ನಿರತವಾಗಿದ್ದು ನೂತನ ಬಿಡುಗಡೆ ದಿನ ಯಾವುದು ಅಂತ ಕುತೂಹಲ ಕಾಡ್ತಾ ಇದೆ. ಈ ನಡುವೆ ಪ್ರೀ ರಿಲೀಸ್ ಬಿಸ್ನೆಸ್ ವಿಚಾರದಲ್ಲಿ ಕೆಜಿಎಫ್ ಚಾಪ್ಟರ್ ಟೂ ಸದ್ದನ್ನ ಮಾಡ್ತಾ ಇದೆ. ಈಗಾಗಲೇ 5 ಭಾಷೆಗಳಲ್ಲಿ ವಿತರಕರು ಪಕ್ಕಾ ಆಗಿದೆ. ಈಗ ಸ್ಯಾಟಲೈಟ್ ಹಕ್ಕು, ಡಿಜಿಟಲ್ ಹಕ್ಕುಗಳ ಮಾರಾಟದಲ್ಲಿ ನಿರ್ಮಾಪಕರು ಬ್ಯುಸಿಯಾಗಿದ್ದಾರೆ. ಈಗಷ್ಟೇ ಹೊರಬಿದ್ದಿರುವ ಮಾಹಿತಿಯ ಪ್ರಕಾರ ದಕ್ಷಿಣ ಭಾರತದ ಟಿವಿ ಹಕ್ಕು ಜೀ ಸಂಸ್ಥೆ ಪಾಲಾಗಿದೆ. ಜೀ ಗ್ರೂಪ್ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನು ಖರೀದಿ ಮಾಡಿ ಗಮನ ಸೆಳೆದಿದೆ. ಜೀ ಗ್ರೂಪ್ನವರು ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನು ಖರೀದಿ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಹಕ್ಕನ್ನು ಕೊಂಡುಕೊಂಡಿದ್ದಾರೆ. 4 ಭಾಷೆಯ ಸ್ಯಾಟಲೈಟ್ ಹಕ್ಕು ಎಷ್ಟು ಬೆಲೆಗೆ ಮಾರಾಟ ಆಗಿದೆ ಎನ್ನುವುದರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಇನ್ನು ಹಿಂದಿಯಲ್ಲಿ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ವಿತರಣೆ ಹಕ್ಕನ್ನು ಪಡೆದಿದ್ದು ಬಹುಶಃ ಸ್ಯಾಟಲೈಟ್ ಹಕ್ಕು ಸಹ ಅವರೇ ಮಾರಾಟ ಮಾಡಲಿದ್ದಾರೆ. ಸದ್ಯಕ್ಕೆ ಹಿಂದಿಯ ಟಿವಿ ಹಕ್ಕು ಯಾರ ಪಾಲಾಗಲಿದೆ ಅನ್ನೋದು ತಿಳಿದು ಬಂದಿಲ್ಲ. ಸ್ಯಾಟಲೈಟ್ ಹಕ್ಕು ಸೇಲಾದ ಬೆನ್ನಲ್ಲೇ ಡಿಜಿಟಲ್ ಪ್ರಸಾರದ ಹಕ್ಕನ್ನು ಯಾರು ಖರೀದಿ ಮಾಡಲಿದ್ದಾರೆ ಎಂಬ ಚರ್ಚೆಯು ಹುಟ್ಟಿಕೊಂಡಿದೆ. ಸ್ಯಾಟಲೈಟ್ ಹಕ್ಕನ್ನ ಜೀ ಸಂಸ್ಥೆ ಖರೀದಿ ಮಾಡಿರುವುದನ್ನು ನೋಡಿದ್ರೆ ಡಿಜಿಟಲ್ ಹಕ್ಕು ಸಹ ಜಿ 5 ತೆಗೆದುಕೊಳ್ಳಬಹುದು ಎಂಬ ನಿರೀಕ್ಷೆ ಇದೆ. ಆದರೆ ಕಳೆದ ಬಾರಿ ಅಮೆಜಾನ್ ಪ್ರೈಮ್ ಕೆಜಿಎಫ್ ಚಾಪ್ಟರ್ 1 ಹಕ್ಕನ್ನ ಖರೀದಿ ಮಾಡಿ ದಾಖಲೆ ಬಿಸ್ನೆಸ್ ಮಾಡಿತ್ತು. ಈ ನಿಟ್ಟಿನಲ್ಲಿ ನೋಡಿದ್ರೆ ಈ ಸಲವು ಕೆಜಿಎಫ್ ಚಾಪ್ಟರ್ 2 ಡಿಜಿಟಲ್ ಹಕ್ಕಿಗೆ ಅಮೆಜಾನ್ ಪ್ರೈಮ್ ಮೊದಲ ಆದ್ಯತೆ ನೀಡುತ್ತೆ ಅಂತ ಅನ್ಸುತ್ತೆ.